ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ನಾನು ಅವರು ಹೇಳಿರುವಂತಹ ಒಂದು ವೇಮನಯೋಗಿ ಪದ್ಯಗಳಂತಂದರೆ ನಮ್ಮ ಪಿತಾಶ್ರೀ ಗುರುಜಿ ಅವರಿಗೆ ತುಂಬಾ ಇಷ್ಟ. ಯಾಕಂದರೆ ನಮ್ಮ ಗುರುಜಿ ಅವರು ಆ ಜನ್ಮದಲ್ಲಿ ಅವರು ಹೇಳಿದ್ದಾರೆ ಒಂದು ಸಲ ತ್ರೇತಾಯುಗದಲ್ಲಿ ರಾಮ ದ್ವಾಪರೆಯಲ್ಲಿ ಕೃಷ್ಣ ಅಂತ ಈ ಕಲಿಯುಗದಲ್ಲಿ ಅವರು ನಮಗೆ ನರರೂಪದಲ್ಲಿ ಬಂದಿರುವಂಥ ಪರಮಾತ್ಮ ಸ್ವರೂಪರು. ಅವರಿಂದ ಈ ಪ್ರಪಂಚವೆಲ್ಲ ವಿಶ್ವವೆಲ್ಲನೂ ಧ್ಯಾನ ಜ್ಞಾನ ಬಿತ್ತನೆಗಳನ್ನು ಅವರು ಒಂದು ಇಡಿಯಿಂದ ಹಿಡಿದು ಎಲ್ಲ ಪ್ರಪಂಚಕ್ಕೆ ಚೆಲ್ಲಿದ್ದಾರೆ. ಪ್ರಪಂಚದಲ್ಲಿ ಇವಾಗ ಎಲ್ಲಿ ನೋಡಿದಿರೇನೋ ಆ ಬಿತ್ತನೆಗಳು ದೊಡ್ಡ ದೊಡ್ಡ ಮರಗಳಾಗಿ ಫಲ ಕೊಡ್ತಾ ಇದೆ. ಮತ್ತು ಆ ಫಲದ ಪುಣ್ಯವೇ ಇವಾಗ ನಮಗೆ ಸಿಕ್ಕಿರೋವಂಥ ಈ ಭಾಗ್ಯ. ಯಾಕಂದರೆ ವೇಮನ ಯೋಗಿಯವರ ಚರಿತ್ರನ ಹೇಳುವಂಥ ಅದೃಷ್ಟ ನನಗೆ ಕಲ್ಪಿಸಿಕೊಟ್ಟಿರೋಂಥ ಪಿತಾಮಹರಿಗೆ ಇನ್ನೊಂದು ಸಲ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡ್ತಿದ್ದೀನಿ. ವೇಮನ ಯೋಗಿಯವರಿಗೆ, ನನ್ನ ಇಷ್ಟ ದೈವವಾಗಿರುವಂಥ ವೆಂಕಯ್ಯ ಸ್ವಾಮಿಯವರಿಗೆ ಮತ್ತು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುಜಿಯವರು ಹೇಳಿರೋವಂಥ ಧ್ಯಾನ ವೇಮನ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾನು ತಗೊಂಡಿರುವಂಥ ಪೋಯಮ್ಸ್. ಉಪ್ಪು ಕಪ್ಪುರವೋ ಒಂದೇ ಓಲಿಕ ಇದ್ದು ನೋಡ ನೋಡ ರುಚಿಗಳ ಜಾಡ ಬೇರೆ. ಉಪ್ಪು ಕಪ್ಪುರವೋ ಒಂದೇ ಓಲಿಕ ಇದ್ದು ನೋಡ ನೋಡ ರುಚಿಗಳ ಜಾಡ ಬೇರೆ. ಪುರುಷರಲ್ಲಿ ಪುಣ್ಯ ಪುರುಷರು ಬೇರಯ್ಯ ಬೇರಯ್ಯ ಬೇರಯ್ಯ. ಪುರುಷರಲ್ಲಿ ಪುಣ್ಯ ಪುರುಷರು ಬೇರಯ್ಯ ಬೇರಯ್ಯ ಬೇರಯ್ಯ. ವಿಶ್ವದಾಭಿರಾಮ ಕೆಳುವೇಮ. ನೋಡ್ರಿ ಎಷ್ಟು ಚಂದದ ಮಾತು ಇದು. ಉಪ್ಪು ಕಪ್ಪುರವು ಒಂದೇ ರೂಪದಲ್ಲಿ ಇದೆ ಅಂತೇಳಿ, ಒಂದೇ ಹೋಲಿಕದಿಂದ ಇದೆ ಅಂತಂದ್ರೂ ಅದರ ರುಚಿಗಳು ಮಾತ್ರ ಬೇರೆ ಬೇರೆ ಇರ್ತವೆ. ಉಪ್ಪು ಉಪ್ಪಾಗಿರುತ್ತೆ, ಕರ್ಪೂರ ಬಾಯಿಗೆ ಹಾಕ್ಕೊಂಡ್ರೆ ಒಂಥರ ಚರು ಚರು ಅಂದಂಗೆ ಅದರದ್ದು ಟೇಸ್ಟೇ ಬೇರೆ ಇರುತ್ತೆ. ಅದೇ ರೀತಿ ಪುರುಷರಲ್ಲಿ ಪುಣ್ಯ ಪುರುಷರು ಬೇರಯ್ಯ ಬೇರಯ್ಯ ಬೇರಯ್ಯ. ಅಂದರೆ ಪುರುಷರಲ್ಲಿ ಪುಣ್ಯ ಪುರುಷರು ಯಾರಂತಂದರೆ ಅವರು ಯೋಗಿಗಳಾಗಿರ್ಬೋದು, ಮತ್ತು ಅವರು ಧ್ಯಾನಿಗಳು, ಮತ್ತು ಪ್ರಪಂಚದಲ್ಲಿ ನಮ್ಮ ಯುಗ ಯುಗದಲ್ಲಿಂದನೂ ಕೃಷ್ಣ ರಾಮ ಮತ್ತು ಗೌತಮ ಬುದ್ಧ ಮತ್ತು ಯೇಸು ಕ್ರಿಸ್ತು ಮಹಮ್ಮದ್ ಇಂಥವರೆಲ್ಲರೂ ಮತ್ತು ಗಾಂಧಿ ತಾತ ಇವರೆಲ್ಲರೂ ಇನ್ನೂ ಎಷ್ಟೋ ಜನ ಪುಣ್ಯಾತ್ಮರಿದ್ದಾರೆ. ಅವರಲ್ಲಿನೂ ಈಗ ನಮ್ಮ ಕಲಿಯುಗದಲ್ಲಿ ನಮಗೆ ಸಿಕ್ಕಿರೋವಂಥ ಈ ಪುಣ್ಯ ಪುರುಷರು ಯಾರು ಅಂತಂದರೆ ಪಿತಾಶ್ರೀ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷಿ ಪತ್ರಿಜಿ ಅವರು. ಪುಣ್ಯ ಪುರುಷರಾಗಿ ಇಡೀ ಧ್ಯಾನ ಜಗತ್ತಿಗೆ, ಈ ವಿಶ್ವಕ್ಕೇ ಅವರು ಪಿತಾಮಹರಾಗಿದ್ದಾರೆ. ಅವರು ಎಲ್ಲರಿಗೂ ಆತ್ಮಜ್ಞಾನ ಜ್ಯೋತಿಯಾಗಿ ನಮಗೆ ಬೆಳಕನ್ನು ನೀಡ್ತಿದ್ದಾರೆ. ನಮ್ಮಲ್ಲಿರುವಂಥ ಅಜ್ಞಾನವನ್ನು ತೊಲಗಿಸಿಬಿಟ್ಟು ಅವರು ಜ್ಞಾನವನ್ನು ತುಂಬಿಸಿ ಪಶು ಪಕ್ಷಾದಿಗಳಿಂದ ಪ್ರೇಮ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು ಅಂತ ನಮಗೆ ತಿಳುವಳಿಕೆ ತಿಳಿಸಿದ್ದಾರೆ. ಮತ್ತು ಸ್ವಾಧ್ಯಾಯ ಮಾಡಬೇಕು, ಸಜ್ಜನ ಸಾಂಗತ್ಯ ಮಾಡಬೇಕು, ಧ್ಯಾನ ಮಾಡಬೇಕು ಎಂಬ ಒಂದು ಪವಿತ್ರವಾದಂಥ ಆತ್ಮಜ್ಞಾನವನ್ನು ನಮಗೆ ಎಲ್ಲರಿಗೂ ಒದಗಿಸಿಕೊಟ್ಟಿರೋದರಿಂದ ಆ ಪರಮೇಶ್ವರನಿಗೂ ಅವರನ್ನು ದೈವ ಸ್ವರೂಪರೇ ಅವರಿಗೆ ನಾವು ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಅದಕ್ಕೇ ಪುಣ್ಯ ಪುರುಷರು ಬೇರಯ್ಯ, ಇವರೇ ಪುಣ್ಯ ಪುರುಷರು. ಅದಕ್ಕೋಸ್ಕರ ವಿಶ್ವದಾಭಿರಾಮ ಕೇಳುವೇಮ. ಓ ವಿಶ್ವದ ಅಭಿರಾಮನಿಗೆ ಪಾಪ ಮೋಸ ಆಗೋಯ್ತಲ್ವೇ. ನಾವು ಇದಕ್ಕೆ ಮುಂಚೆ ಹೇಳ್ಕೊಂಡಿರೋವಂಥ ಇದರಲ್ಲಿ ಅಭಿರಾಮ
ಸೇವೆ ಮಾಡ್ತಾ ಇದ್ದಂಥ ಒಂದು ಮುನಿಗಳ ಮುನೇಶ್ವರಿಗೆ ಕೊನೆ ಅವಸಾನ ಕಾಲದಲ್ಲಿ ಅಭಿರಾಮನಿಗೆ ಪಾಪ ಆ ಮುನೀಶ್ವರ ಏನೋ ಒಂದು ಜ್ಞಾನ ಭಿಕ್ಷ ಕೊಟ್ಟು ಹೋಗಬೇಕಂತೇಳಿ ಆಸೆ ಪಟ್ಟಿರುವಂತಹ ಆ ಯೋಗಿಗಳ ಕೋರಿಕೆ ನೆರವೇರಲಿಲ್ಲ. ಯಾಕಂದರೆ ವೇಮನ ಯೋಗಿಯವರ ಅತ್ತಿಗೆಯವರು ಅಭಿರಾಮನನ್ನು ಬಂಧಿಸಿ ಆ ಕಡೆ ಆ ಸಮಯಕ್ಕೆ ಹೋಗದೇ ಇದ್ದಂಗೆ ಮಾಡಿರೋ ಕಾರಣದಿಂದ ಯೋಗಿ ವೇಮನ ಆ ವೇಮರೆಡ್ಡಿ ಆ ಸಮಯಕ್ಕೆ ಋಷಿ ಹತ್ರ ಹೋಗಿರೋದರಿಂದ ಆ ಋಷಿಗಳು ಅವರಿಗೆ ನಾಲ್ಕು ಮೇಲೆ ಬರೆದಿದ್ದಾರೆ. ಏನಂತ ನೋಡಪ್ಪ, ವಿಧಿ ಬರವಣಿಗೆ ಎಂಥ ವಿಚಿತ್ರವಾದದ್ದು, ನಾನು ಅಂದುಕೊಂಡಿದ್ದು ಒಂದು ಆಗಿದ್ದು ಬೇರೊಂದು. ಯಾಕಂದರೆ ನಾನು ನನ್ನ ಶಿಷ್ಯರಾಗಿರುವಂಥ ಅಭಿರಾಮನಿಗೆ ನಾನು ಈ ಭಿಕ್ಷಾ ಈ ಒಂದು ಈ ದೀಕ್ಷೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ನಿಮಗೆ ಲಭ್ಯವಾಗಿದೆ. ಆದರೂ ಕೂಡ ನೀವು ನಾಳೆ ಏನೇ ಕವಿತೆ ಬರೆದಿರೇನು ಏನೇ ಮಾಡಿದರೇನು ಅಂಕಿತ ಅಭಿರಾಮನಿಗೆ ಮಾಡಬೇಕು, ನೀವು ಆ ಥರ ಮಾಡಬೇಕಂತೇಳಿ ಪ್ರಮಾಣ ಮಾಡಿಸ್ಕೊತಾರೆ ಆ ಋಷಿಗಳು. ಆವಾಗ ಗೊತ್ತಾಗಿದೆ ವೇಮನವರಿಗೆ ಈ ಥರ ಮೋಸ ಆಗಿದೆ ಅಭಿರಾಮನಿಗೆ ಅಂತ. ಯಾಕಂದರೆ ತುಂಬ ಪ್ರೀತಿ ಉಳ್ಳಂಥ ಗೆಳೆಯ ಅಭಿರಾಮ ವೇಮನಿಗೆ, ಅದು ತುಂಬ ನೋವಾಗಿ ಬಂದುಬಿಟ್ಟು ಅಭಿರಾಮನ ಪಾದ ಮೇಲೆ ಬೀಳ್ತಾರಂತೆ ವೇಮನ ಯೋಗಿ. ವೇಮನವರು ನನ್ನ ತಪ್ಪು ಕ್ಷಮಿಸು ಅಂಥೇಳಿ, ಬೇಡಪ್ಪ ನಿಂದೇನಿಲ್ಲ, ವಿಧಿ ನಿರ್ಣಯವನ್ನು ಯಾರನ್ನೂ ತಪ್ಪಿಸೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಆ ಫಲ ನಿಮಗಿದೆ, ಏನು ಮಾಡೋಕ್ಕಾಗಲ್ಲ ಮಾಡು ಅಂತ. ನಿಂಗೆ ಮೊದಲ ಗುರು ವಿಶ್ವದ, ಯಾಕಂದರೆ ಆ ಅಮ್ಮನು ಅವರಲ್ಲಿರೋ ಅಂತರಾತ್ಮ ಗದ್ದಿಸಿ ಅವರಲ್ಲಿ ಒಂದು ಜ್ಞಾನವನ್ನು ಉಂಟು ಮಾಡಿರೋದ್ರಿಂದ ವೇಮನನ್ನು ಅವರು ಬರದೇ ಇದ್ದಂಗೆ ಕಳಿಸ್ಕೊಟ್ಟಿದ್ದಾರಲ್ಲ ಮನೆಗೆ. ಅದಕ್ಕೋಸ್ಕರ ವಿಶ್ವದ ಅಭಿರಾಮ ಅಭಿರಾಮ ವೇಮನಿಗೆ ಹೇಳಿದ್ದಂಗೆ, ಯಾಕಂದರೆ ಅಂಕಿತ ಮಾಡಿದ್ದಾರೆ ಅವರು ಬರೆದಿರೋ ಅಂಥ ಈ ಪೋಯಮ್ಸ್ ಎಲ್ಲನೂ ಅಭಿರಾಮನಿಗೆ ಅಂಕಿತ ಮಾಡಿದ್ದಾರೆ. ಅದರಿಂದ ನೋಡ್ರಿ ನಮ್ಮ ಗುರುಗಳು ಎಂಥ ಒಳ್ಳೆ ಒಳ್ಳೆ ಪದ್ಯಗಳು ಆರಿಸ್ಕೊಂಡು ವೇಮನ ಯೋಗಿ ಬರೆದಿರೋ ಅಂಥ ಪೋಯಮ್ಸಲ್ಲಿ ಅವರು ನಮ್ಮ ಗುರುಗಳು ಎಂಥ ಒಳ್ಳೆ ಒಳ್ಳೆ ಅರ್ಥಗರ್ಭಿತವಾದಂಥ ಪದ್ಯಗಳನ್ನು ಆರಿಸ್ಕೊಂಡು ಹಾಡಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ, ಮನುಷ್ಯ ಏನೇನೋ ಮಾಡ್ತಾರೆ, ಯಾಕಂದರೆ ಭಕ್ತಿ ಇಲ್ಲದಂತೆ ಏನು ಮಾಡಿದರೆ ಏನೇನು ಪ್ರಯೋಜನ ಇಲ್ಲ. ವೇಷಭೂಷಣಗಾಗಿ ಜೀವನ ಮಾಡ್ತಾರೆ ಜನ್ಮ ಅಂತಂದರೆ ಜನರಂದರೆ ಅದಕ್ಕೆ ಅರ್ಥ ಏನು? ಒಂದು ಇನ್ನೊಂದು ಪೋಯಮಲ್ಲಿ ಹೇಳ್ತಾ ಇದ್ದಾರೆ, ಸಂಜವಾರಗ ಏನು ಜಪವ ಮಾಡಿದರೇನು, ಸಂಜವಾರಿದರೇನು ಜಪವ ಮಾಡಿದರೇನು, ವೇದಶಾಸ್ತ್ರಗಳ ಬೆಲೆಯ ಏನು, ಪರಮು ತಿಳಿಯದವನು ಬ್ರಾಹ್ಮಣರಾಗಲ್ಲ, ಪರಮು ತಿಳಿಯದವರು ಬ್ರಾಹ್ಮಣರಾಗಲ್ಲ. ವಿಶ್ವದಾಭಿರಾಮ ಕೆಡುವೇಮ, ಸಂಧ್ಯಾ ವಂದನ ಮಾಡೋ ಅಂತ ಅರ್ಥವೇ ಗೊತ್ತಿಲ್ಲದೆ ಸುಮ್ಮನೆ ಕಾಟಾಚಾರಕ್ಕೆ. ಯಾಕಂದರೆ ನಾವು ಮಾಡ್ತಾ ಇದ್ದೀವಿ ಜನಗಳಿಗೆ ವೇಷಭೂಷಣ ತೋರಿಸ್ಕೊಂಡು ಇರಬಾರ್ದಂತ, ಎರಡು ನಾಮ ಇಟ್ಕೊಂಡು ಮೈಯೆಲ್ಲನೂ ಮುದ್ರೆಗಳು ಹಚ್ಚಿಕೊಂಡು ನಾವು ಸಂಧ್ಯಾ ವಂದನ ಮಾಡ್ತಿದ್ದೀವಿ. ನಾವು ತುಂಬ ಅನ್ಟಚಬಲ್ಟಿ, ಯಾರನ್ನು ನಾವು ಟಚ್ ಮಾಡಲ್ಲ, ನಾವು ತುಂಬ ಮಡಿ ಗಡಿ ಅಂತ ತಿರುಗ್ತಾರಂತೆ. ಆದರೆ ಸಂಧ್ಯೆ ವಂದನ ಬೆಳಗ್ಗೆ ಯಾತಕ್ಕೆ ಮಾಡಬೇಕು, ಸಂಜೆ ಯಾತಕ್ಕೆ ಮಾಡಬೇಕು ಅನ್ನೋದು ಅರ್ಥವೇ ಗೊತ್ತಿಲ್ಲದೆ ಸಂಧ್ಯಾ ವಂದನ ಮಾಡ್ತಾರೆ. ಇನ್ನೊಂದು ನೆಕ್ಸ್ಟ್ ಒನ್, ಜಪವ ಮಾಡಿದರೇನು, ಏನು ಜಪ? 108 ಮಣಿಗಳು ತಗೊಂಡು ಆ ಮಣಿಗಳು ಇಟ್ಟುಕೊಂಡು ಹಿಂಗೆ ಕಣ್ಣು ಮುಚ್ಚಿಕೊಂಡು ಜಪ ಮಾಡ್ತಾ ಇದ್ದರೆ ಮನಸ್ಸೆಲ್ಲ ಆ ಮಣಿಗಳ ಎಣಿಕೆದಲ್ಲೇ ಹೋಯ್ತು. ನಿಮ್ಮ ಮನಸ್ಸು ಕೂತ್ಕೊಳ್ಳೋದೇನಿದೆ, ನಿಮ್ಮ ಮನಸ್ಸಿಗೆ ಎಲ್ಲಿ ನಿಲ್ಕಡೆ ಇದೆ? ಜಪ ಮಾಡೋದ್ರಿಂದ ಏನೂ ಪುಣ್ಯವಿಲ್ಲ, ಏನೂ ಸಿಗೋದಿಲ್ಲ. ಶ್ವಾಸ ಮೇಲೆ ಧ್ಯಾಸ ಇಟ್ಟು ನಿಮ್ಮ ಮನಸ್ಸನ್ನು ಆಲೋಚನಾ ರಹಿತವಾಗಿ ಮಾಡಿ ನೀವು ಧ್ಯಾನ ಮಾಡಬೇಕು, ಆ ಥರ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಅಷ್ಟೇ ವಿನಃ ಜಪ ಮಾಡಿದರೆ ಏನು, ಜಪ ಮಾಡಿದರೆ ಏನು ಪ್ರಯೋಜನ ಇಲ್ಲ. ವೇದಶಾಸ್ತ್ರಗಳ ಬೆಲೆಯ ಏನು,
ಎಷ್ಟು ವೇದ ಶಾಸ್ತ್ರಗಳು ನೋಡಿಕೊಂಡು ಸುಮ್ಮನೆ ಓದಿ ಅಲ್ಲಿ ಇಟ್ಟುಬಿಟ್ರೆ ಪ್ರಯೋಜನವಿಲ್ಲ. ಅದರೊಳಗೆ ಏನಿದೆ, ಎಂಥ ಭಾವನೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಆಚಾರ ವಿಚಾರವನ್ನು ಮಾಡಿದ್ದವರೇ ಬ್ರಾಹ್ಮಣರು. ಈ ಇದೆಲ್ಲ ಇಲ್ಲದವರು ಅವರು ಬ್ರಾಹ್ಮಣರು ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ, ಅವರು ಬ್ರಾಹ್ಮಣರು ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ ವೇಮನ ಯೋಗಿಯವರು. ನಿಜನೇ ಅಲ್ವಾ, ಬ್ರಾಹ್ಮಣನಲ್ಲ ಇವೆಲ್ಲ. ಎಲ್ಲಾದರೆ ಸತ್ಯ ಧರ್ಮ ನೀತಿ ನಿಜಾಯಿತಿ ಮತ್ತು ಚೆನ್ನಾಗಿ ಅವರು ಒಂದು ಆಚಾರ ವಿಚಾರದಲ್ಲಿ ಬ್ರಾಹ್ಮಣ ಆಗಬೇಕು. ಅವನು ಯಾವ ಕುಲ ಆಗಿರ್ಬೋದು, ಯಾವ ಗೋತ್ರಾದರೂ ಆಗಿರ್ಬೋದು, ಅಂಥವರೇ ಬ್ರಾಹ್ಮಣ. ಇಂಥವರೆಲ್ಲ ಬ್ರಾಹ್ಮಣರಾಗಲ್ಲ ಅಂತ ತಿಳಿಸ್ತಾ ಇದ್ದಾರೆ ನಮ್ಮ ಗುರುಗಳು. ಹೇಳೋದು ಅದನ್ನೇ ಇಲ್ಲಿ ನಮ್ಮ ಧ್ಯಾನದಲ್ಲಿ, ಧ್ಯಾನ ಜಗತ್ತಲ್ಲಿ ಕುಲ ಇಲ್ಲ, ಮತ ಇಲ್ಲ, ಕುಲಗೋತ್ರಗಳು ಏನೂ ಇಲ್ಲ. ಎಲ್ಲರೂ ಯು ಆರ್ ಮೈ ಫ್ರೆಂಡ್ಸ್, ಯು ಆರ್ ಮೈ ಗಾಡ್ಸ್ ಅಂತ ಇದ್ದಾರೆ ನಮ್ಮ ಪತ್ರಿಜಿ ಗುರುಜಿ ಅವರು. ಮತ್ತು ಈ ಥರ ಏನೇನು ಎಲ್ಲ ಎಲ್ಲೆಲ್ಲೋ ಭಗವಂತನ ಪರಮಾತ್ಮನ ನೋಡಬೇಕಂತ ಆಕಾಂಕ್ಷೆ ಉಳ್ಳವರು ಎಲ್ಲೆಲ್ಲೋ ತಿರುಗಾಡಿದರೆ ಪ್ರಯೋಜನವೇನೋ. ದೇಶ ದೇಶವ ತಿರುಗದರೆ, ದೇಶ ದೇಶವ ತಿರುಗದರೆ ಆತ್ಮದಲ್ಲಿ ಜ್ಞಾನ ಅಂಟುವುದಿಲ್ಲ. ದೇಶ ದೇಶ ತಿರುಗದರೆ ಆತ್ಮದಲ್ಲಿ ಜ್ಞಾನ ಅಂಟುವುದಿಲ್ಲ. ಕಾಸುಗಳಕ್ಕೋಸ್ಕರ ತಿರುಗಿ 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 ತಿರುಗಿದರೆ ಸಿಗುವುದೇನಿಲ್ಲ ನಿಮಗೆ ಮೋಕ್ಷವು. ಮೋಕ್ಷ ಸಿಕ್ಕಬೇಕಂತಂದರೆ ಕಾಸಿನ ಮೇಲೆ ಆಸೆ ಇಟ್ಟುಕೊಂಡು ಹೋಗಿದರೆ ಮೋಕ್ಷ ಎಲ್ಲಿಂದ ಸಿಕ್ಕಬೇಕು ನಿಮಗೆ? ಅದರಿಂದ ದೇಶ ದೇಶ ತಿರುಗೋಕೆ ಬೇಕಾಗಿಲ್ಲ. ನಿಮ್ಮ ಮನಸ್ಸು ತಿರುಗಾಡೋ ಅಂಥ ಮನಸ್ಸನ್ನು ಒಂದು ಕಡೆ ಕಟ್ಟಿಟ್ಟುಬಿಟ್ಟು ಆವಾಗ ಅದರಿಂದ ನಿಮಗೆ ಆತ್ಮನ್ನು ನೀವು ಅಂಟಿಸ್ಕೊಳ್ರಿ. ನೀವು ಈ ಥರ ಓಡಾಡಿದರೆ ಆತ್ಮ ನಿನಗೆ ಅಂಟುಕೊಳ್ಳಲ್ಲ. ಆತ್ಮ ನಿಮ್ಮಲ್ಲಿ ಆತ್ಮಕ್ಕೂ ಜ್ಞಾನವೇ ನಿಮಗೆ ತಿಳಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಂಥ ಚಂದದ ಮಾತು ನಮ್ಮ ಗುರುಜಿ ಪತ್ರಿಜಿ ಗುರುಜಿಯವರು. ನಿಜವಾಗ್ಲೂ ನಮಗೆ ಎಂಥ ಸುಲಭವಾಗಿ, ಸುಲಭ ಪದ್ಧತಿಯಾಗಿ ಆನಾಪಾನ ಸತಿಯಿಂದ, ಮತ್ತು ಆನಾಪಾನ ಸತಿ ಅಂದರೆ ಪಾಲಿ ಭಾಷೆಯಲ್ಲಿ ಗೌತಮ ಬುದ್ಧ ಹೇಳಿರೋ ಅಂಥ ಆ ಮಾತು ಜನಗಳಿಗೆ ಒಳ್ಳೆ ಸುಲಭವಾದಂಥ ಪದ್ಧತಿಯಲ್ಲಿ ಗುರುಗಳು ನಮಗೆ ಶ್ವಾಸ ಮೀದಲ್ ಧ್ಯಾಸ ಅಂತ ಹೇಳಿದ್ದಾರೆ. ನಮ್ಮ ಗುರುಜಿಯವರಿಗೆ ನಿಜವಾಗಲೂ ಅವರ ಋಣ ತೀರಿಸಬೇಕಂತಂದರೆ ಯಾರ ಕೈಯಿಂದನೂ ಸಾಧ್ಯವೇ ಇಲ್ಲ. ಗುರುಜಿಯವರು ತಾಯಿ ಅವರೇ, ತಂದೆ ಅವರೇ ಆಗಿ ಪ್ರಪಂಚವೆಲ್ಲಗಲ್ಲನು ಈ ಧ್ಯಾನ ಜ್ಞಾನ ಬೀಜವನ್ನು ಈಗ ನೋಡಿ, ಎಲ್ಲಿ ನೋಡಿದ್ರೇನೋ ಪತ್ರಿಜಿಯವರ ಪ್ರವಚನಗಳೇ ಎಲ್ಲ ಕಡೆನೂ ನೋಡ್ರಿ. ಈಗ ಲೈಟ್ ಬೀಯಿಂಗ್ ಅವರೆಲ್ಲರೂ ಈಗ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ನೋಡಿದರೇನು ಅದೇ ಇದೆ ತೆಲುಗಲ್ಲಿ. ಅದೇ ರೀತಿ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ನಾವು ಇದೇ ರೀತಿ ಪತ್ರಿಜಿಯವರ ಪ್ರವಚನಗಳನ್ನು ನಾವು ಕೂಡ ಎಲ್ಲರೂ ಒಂದೊಂದು ಜೂಮ್ ಇಟ್ಬಿಟ್ಟು ಎಲ್ಲರೂ ಹೇಳಿಕೊಂಡ್ರೆ ಎಷ್ಟೋ ಚೆಂದ ನಾವು ಕನ್ನಡ ಭಾಷೆಯಲ್ಲಿ ಮಾಡಿದ್ದವರಾಗ್ತೀವಿ. ಅದಕ್ಕೋಸ್ಕರ ನೋಡ್ರಿ, ಯಾರನ್ನು ಪೂಜೆ ಮಾಡಬೇಕಂತಂದರೆ ದೇವರೆಲ್ಲೋ ಇದ್ದಾರೆ, ಬ್ರಹ್ಮ ಎಲ್ಲೋ ಇದ್ದಾರೆ ಅಂತ ಅನ್ಕೊಂತಾರೆ. ಬ್ರಹ್ಮ ಒಂದರೆ ಬೇರೆ ಪರದೇಶದಲ್ಲಿಲ್ಲ. ಬ್ರಹ್ಮ ಒಂದರೆ ಬೇರೆ ಪರದೇಶದಲ್ಲಿಲ್ಲ. ಬ್ರಹ್ಮ ಒಂದರೆ ತಾನೆ ಬಟ್ಟ ಬಯಲು. ಬ್ರಹ್ಮ ಒಂದರೆ ಬೇರೆ ಪರದೇಶದಲ್ಲಿಲ್ಲ. ಬ್ರಹ್ಮ ಒಂದರೆ ತಾನೆ ಬಟ್ಟ ಬಯಲು. ತನ್ನು ತಾ ತಿಳಿದವರು ತಾನೇ ಹೋಗು ಬ್ರಹ್ಮ. ತನ್ನು ತಾ ತಿಳಿದವರೇ ತಾನು ಹೋಗು ಬ್ರಹ್ಮ. ವಿಶ್ವದಾಭಿರಾಮ ಕೇಳುವೇಮ, ವಿಶ್ವದಾಭಿರಾಮ ಕೇಳುವೇಮ. ಬ್ರಹ್ಮ ಅಂದರೆ ಬೇರೆ ಎಲ್ಲೆಲ್ಲೋ ಇಲ್ಲ, ಯಾವ ಗುಡಿ ಗೋಪುರಗಳು ಸುತ್ತಾಡಬೇಕಾಗಿರೋದಿಲ್ಲ. ಬ್ರಹ್ಮ ಅಂದರೆ ನಿಮ್ಮೊಳನೇ ಇದ್ದಾರೆ. ಬ್ರಹ್ಮ ತಾನೇ ಬ್ರಹ್ಮ. ಯಾರು ತನ್ನಲ್ಲಿ ಒಳಗೆ ಇರೋ ಅಂಥ ಆತ್ಮೇ ತಾನೇ ಬ್ರಹ್ಮ.
ಅದೇ ಬಟ್ಟ ಬಯಲು ಏನು ತಿಳಿಯಂಗನೆ ಇಲ್ಲ ನಿಮಗೆ ಇಲ್ಲಿ ಮರ ಮುಚ್ಚಿಟ್ಟಿರೋದು ಏನಿಲ್ಲ ಬಟ್ಟ ಬಯಲಾಗಿ ಕಾಣಿಸ್ತಾ ಇದೆ ತನ್ನ ತಾನು ಯಾವಾಗ ಅಂದರೆ ಈ ಧ್ಯಾನದಿಂದ ಶ್ವಾಸ ಮೇಲೆ ಧ್ಯಾಸ ಇಟ್ಟು ಯಾರು ಧ್ಯಾನ ಮಾಡ್ತಾರೆ ಅವರು ಅವರವರ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಪ್ರತಿದಿನವನ್ನು ಬೆಳಗ್ಗೆ ಸಂಜೆ ಅವರಿಗೆ ಟೈಮ್ ಸಿಕ್ಕಿದ್ದಾಗಿಂದನೂ ಮತ್ತೆ ಅಷ್ಟು ಚೆನ್ನಾಗಿ ಧ್ಯಾನ ಮಾಡಿದರೆ ತನ್ನ ಒಳಗ ತಾನು ತನ್ನ ತಾನು ತಿಳಿಯಬೇಕು ನಾನು ಯಾರು ನಾನು ಯಾತಕ್ಕಾಗಿ ಬಂದಿದ್ದೀನಿ ಇಲ್ಲಿಗೆ ನನ್ನ ಪರಿಸ್ಥಿತಿ ಏನು ನಂದು ಶರೀರವಲ್ಲ ನಂದು ಇದು ದೇಹವಲ್ಲ ಆತ್ಮ ನಾನು ದೇಹವೇ ದೇವಾಲಯ ಆತ್ಮೇ ದೇವರು ನಾನು ಯಾತಕ್ಕೆ ಗುಡಿ ಗೋಪುರ ತಿರುಗಬೇಕು ಬ್ರಹ್ಮ ಎಂಬವರು ನಮ್ಮಲ್ಲೇ ಇದ್ದಾರೆ ಅಂಥೇಳಿ ತನ್ನ ತಾನು ಯಾರು ಅರ್ಥಕೊಂಡು ಯಾರು ಧ್ಯಾನ ಮಾಡಿ ಯಾರು ತಮ್ಮ ಜೀವನವನ್ನು ಆಧ್ಯಾತ್ಮಿಕವಾಗಿ ಆತ್ಮಾನಂದವನ್ನು ಹೊಂದುತ್ತಾರೋ ಅವರಿಗೆ ಅವರೇ ಬ್ರಹ್ಮ ತಾನೇ ಹೋಗು ಬ್ರಹ್ಮ ಅಂತ ಇದ್ದಾರೆ ಹೌದಲ್ಲವೇ ತನ್ನ ತಾನು ತಿಳಿದವರು ತಾನೇ ಹೋಗು ಬ್ರಹ್ಮ ಅಂತ ಎಲ್ಲೋ ಇದ್ದಾರ ಬ್ರಹ್ಮ ಯಾರೂ ಇಲ್ಲ ಆತ್ಮನೇ ಶ್ವಾಸವೇ ದೇವರು ಶ್ವಾಸ ಈ ಶ್ವಾಸ ಇಲ್ಲದೇ ಇದ್ದರೆ ಶಿವ ಈ ಶಿವನೇ ಶ್ವಾಸ ನಮ್ಮ ಶ್ವಾಸನೇ ನಮ್ಮ ಗುರುಜಿ ಹೇಳಿದ್ದಂಗೆ ಶ್ವಾಸೇ ಗುರು ಶ್ವಾಸೇ ಗುರು ಇನ್ನೂ ಎಲ್ಲೋ ಗುರು ಇಲ್ಲ ನಾನು ನಿಮಗೆ ಗುರು ಅಲ್ಲ ನಿಮ್ಮ ಶ್ವಾಸೇ ಗುರು ಅಂತ ಇದ್ದಾರೆ ಗುರುಜಿ ನೋಡ್ರಿ ಎಲ್ಲರೂ ಮೈ ಡಿಯರ್ ಗಾಡ್ಸ್ ಅಂತ ಇದ್ದಾರೆ ಗುರುಜಿಯವರು ಪ್ರತಿಯೊಬ್ಬರು ಗಾಡ್ಸು ದೇವರುಗಳು ನೀವೆಲ್ಲ ನಿಮ್ಮಲ್ಲಿರೋ ನಿಮ್ಮಲ್ಲೇ ಇರೋವಂಥ ಆತ್ಮನೂ ಬೆಳೆಸ್ಕೊಳ್ರಿ ಆತ್ಮಜ್ಞಾನರಾಗಿರಿ ಅಂತ ಅವರು ಪ್ರತಿ ಕ್ಷಣ ನಮಗೆ ತಿಳಿಸ್ತಾನೆ ಇದ್ದಾರೆ ಮತ್ತು ಇನ್ನೊಂದೇನಂತಂದರೆ ಆ ಬ್ರಹ್ಮ ಎಲ್ಲೋ ಇದ್ದಾರಂತ ಹುಡುಕ್ತಾ ಇದ್ದೀರಲ್ಲ ಎಲ್ಲೂ ಇಲ್ಲ ಬ್ರಹ್ಮ ತಿಳಿಸಿದ್ದಾರೆ ಆದರೂ ಕೂಡ ನಮ್ಮವರು ಶಿಲೆಯನ್ನು ಪ್ರತಿಮೆ ಮಾಡಿ ಶಿಲೆಯನ್ನು ಪ್ರತಿಮೆ ಮಾಡಿ ಕತ್ತಲಲ್ಲಿಟ್ಟು ಕತ್ತಲಲ್ಲಿಟ್ಟು ಮೃಕ್ಕುತ ಅಂದರೆ ಬೇಡುತ್ತಾ ಇದ್ದಾರೆ ಅವರು ಎಡ್ಡಿ ಜನರು ಅಂದರೆ ಅಮಾಯಕರಂತೆ ಶಿಲೆಯನ್ನು ಕತ್ತಲಲ್ಲಿ ಇಟ್ಟುಬಿಟ್ಟು ಅವರಿಗೆ ಪೂಜೆ ಮಾಡಿ ಮಾಡೋರೆಲ್ಲ ಎಡ್ಡಿ ಜನ ಅಂತ ಉಳ್ಳದಲ್ಲಿ ಬ್ರಹ್ಮ ಇದ್ದಾರೆ ಎಂದು ತಿಳಿಯರಿ 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 ನಿಮ್ಮ ಉಳ್ಳದಲ್ಲೇ ನಿಮ್ಮ ಹೃದಯದಲ್ಲೇ ನಿಮ್ಮ ಆತ್ಮದಲ್ಲೇ ಪರಮಾತ್ಮ ಇದ್ದಾರೆ ದೇವರನ್ನವರು ನಿಮ್ಮಲ್ಲೇ ಇದ್ದಾರೆ ಅಂಥೇಳಿ ತಿಳಿಯಿರಿ ತಿಳಿಯಿರಿ ತಿಳಿಯರಿ ತಿಳಿಯರಿ ವಿಶ್ವದಾಭಿರಾಮ ಕೇಳುವೇಮ ಅಂತ ಇದ್ದಾರೆ ಪ್ರಾಣ ಇರುವಂಥ ಜನಗಳಿಗೆ ಊಟ ಕೊಡ್ದೇನೆ ನೋಡ್ರಿ ಇವಾಗ ಎಂತೆಂಥ ಹಣಕಾರರಿದ್ದಾರೆ ದುಡ್ಡಿರೋರೆಲ್ಲರಿದ್ದಾರೆ ಎಂಥ ಕುಬೇರರಿದ್ದಾರೆ ಆದರೆ ಎಲ್ಲಾದರೂ ಶಿಲಾಪೂಜೆ ಅಂತಂದರೆ ಸಾವಿರಾರು ಗಟ್ಲ ಅದಕ್ಕೆ ಹೂವು ಅಂತೆ ಹಾಲಂತೆ ಮೊಸರಂತೆ ತುಪ್ಪ ಜೇನುತುಪ್ಪ ಇದೆಲ್ಲ ಎಷ್ಟೆಷ್ಟು ಲೀಟರ್ಗಳು ವೇಸ್ಟ್ ಮಾಡಿ ಎಷ್ಟು ಸಾವಿರಗಟ್ಲ ದುಡ್ಡು ಖರ್ಚು ಮಾಡ್ತಾರೆ ಆ ಪ್ರಾಣವಿಲ್ಲದೆ ಶಿಲದ ಮೇಲೆ ಹಾಕಿ ಅಭಿಷೇಕ ಅಂತೇಳಿ ಅದೇ ದುಡ್ಡನ್ನು ಹೊಟ್ಟೆ ಹಸ್ಕೊಂಡು ಇರೋವಂಥವನಿಗೆ ಒಂದು ಇಡೀ ಅನ್ನ ಕೊಟ್ಟರೆ ಅವನು ಎಷ್ಟು ತೃಪ್ತಿ ಪಡ್ತಾನೆ ಅಲ್ಲವೇ ಎಲ್ಲೆಲ್ಲೋ ಅನ್ನದಾನಗಳು ಎಲ್ಲೆಲ್ಲೋ ಎಷ್ಟು ಚೆನ್ನಾಗಿ ಅನ್ನದಾನ ಆಗ್ತಾ ಇದೆ ಆದರೆ ಕೊಡೋಕ್ಕೆ ಮನಸ್ಸು ಬರಲ್ಲ ಕೊಡೋಕ್ಕೆ ನೀವ್ಯಾರು ಪರಮಾತ್ಮ ಸಮಸ್ತ ಭೋಗಭಾಗ್ಯವನ್ನು ಕೊಡ್ತಾ ಇರೋದು ಪರಮಾತ್ಮ ಅವರನ್ನು ನಾವು ಬೇಡಬೇಕು ಏನಂತ ಅಪ್ಪ ನನ್ನ ಕಡೆಯಿಂದನೂ ಒಂದು ಹಿಡಿ ತಗೋಪ್ಪ ನಾನು ಕೊಡ್ತೀನಿ ಅನ್ನಬಾರ್ದು ಯಾರು ನೀವು ಕೊಡೋಕ್ಕೆ ನಿಮಗೆ ಕೊಡೋರು ಸಮಸ್ತವನ್ನು ಕೊಡೋದು ಪ್ರಕೃತಿ ಮಾತೆ ಅವ್ರಿಗೆ ನಾವೇನು ಕೊಡೋರು ನಾವ್ಯಾರು ಕೊಡೋಷ್ಟು ಯಾರು ನಮಗೆ ಅಷ್ಟು ನಾವು ಶಕ್ತಿವಂತರಲ್ಲ ಆದರೆ ಅವರು ಕೊಟ್ಟಿರೋ ಇದರಲ್ಲಿ ಅಮ್ಮ ದೇವರೇ ಅನ್ನಪೂರ್ಣೇಶ್ವರಿ ನನ್ನಿಂದನೂ ಒಂಚೂರು 10 ಜನಕ್ಕೆ ಹಂಚೋದು ಭಾಗ್ಯ ಕೊಡಿಮ್ಮ ಅಂಥೇಳಿ ಆ ದೇವರನ್ನ ಆ ತಾಯಿನ ಕೇಳಬೇಕು ತಾಯಿ ಅಂದರೆ ಅದೇ ಜ್ಞಾನಂ ಸಪ ಲಕ್ಷ್ಮೀ ಹೇಳಿದಾರಲ್ಲ ಗುರುಜಿಯವರು ಪಾರ್ವತಿ ಧ್ಯಾನ ಲಕ್ಷ್ಮೀ ಸರಸ್ವತಿ ಜ್ಞಾನ
ಲಕ್ಷ್ಮೀ ಆಚರಣೆ ಮಾಡುವಂಥದ್ದು ಮಹಾತಲ್ಲಿ ಆ ತಾಯಿ. ಮತ್ತೆ ನೋಡ್ರಿ ಆ ಥರ ಮಾಡೋದು ಬಿಟ್ಬಿಟ್ಟು ಈ ಸಿಲುಗಳ ಮೇಲೆ ಎಷ್ಟೆಷ್ಟು ಆದ ಕತ್ಲಲ್ಲಿ ಇಟ್ಬಿಟ್ಟು ಅವರನ್ನು ಬೇಡಿ ಎಂಥ ಅಮಾಯಕರಾಗಿರಬೇಕು ನಾವು, ಬುದ್ಧಿ ಇಲ್ಲದವರೇ ಆ ಥರ ಮಾಡೋದು ಅಂತ. ಹಾಗೆಯೇ ಇನ್ನೊಂದು ಪೋಯಮ್ ಹೇಳಿದ್ದಾರೆ, ನಿನ್ನೂ ಒಂದು ಹೇಳಿದ್ದೀನಿ ನಾನು ಅದ್ರ ಬಗ್ಗೆ. ಅದೇ ನೂರು ಬಾರುಗಳೆತ್ತು ತೇರು ಶೃಂಗಾರಿಸಿ ಅದರಲ್ಲಿ ಒಂದು ಮಳ ಗೊಂಬೆನಿಟ್ಟು ಗುಡಿಸುತ್ತಲೂ ತಿರುಗರು ಗುಣಹೀನರೆಲ್ಲರೂ ವಿಶ್ವದಾಭಿರಾಮ ಕೇಳುವೇಮಾ ಅಂದಿದ್ದಾರೆ. ಹೌದು, ಏನು ಪ್ರಯೋಜನ ಇತ್ತು ಅಷ್ಟು ಜನನು ಮತ್ತೆ ಪ್ರಾಣವಿಲ್ಲದೆ ಅಂತ ಆ ಸೆಲೆಗೆ ಗುರುಜಿ ಏನಂದಿದ್ದಾರೆ, ಶಿಲ್ಪಿ ಮಹಾ ಯೋಗ್ಯರು ಎಷ್ಟು ಚಂದ ಒಂದು ಪ್ರಾಣವಿಲ್ಲದ ಕಲ್ಲನ್ನು ತಂದು ಪ್ರತಿಮೆನ ಮಾಡಿಯವರು ಅದನ್ನು ಚೆನ್ನಾಗಿತ್ತಿದ್ದಾರೆ, ಅದನ್ನು ನಾವು ನೋಡಿ ಆನಂದ ಪಡಬೇಕು ವಿನಃ ಅದಕ್ಕೂ ಪೂಜಾ ಪುನಸ್ಕಾರ ಮಾಡಬಾರದು ಅಂತ ಹೇಳಿದ್ದಾರೆ ನಮ್ಮ ಗುರುಜಿಯವರು. ಎಷ್ಟು ಚಂದದ ಮಾತು ಗುರುಗಳು ಹೇಳಿರೋದು. ಅದನ್ನೇ ಮತ್ತೆ ಈ ಥರ ನಮ್ಮ ಮನಸ್ಸಲ್ಲೇ ಇಟ್ಕೊಂಡಿರೋವಂಥ ಇದನ್ನು ಎಲ್ಲೆಲ್ಲೋ ಹುಡ್ಕೋದು ಬೇಡ. ಮನದೊಳಗೆ ಮುಕ್ತಿ ಬೇರೆಂದು ಸ್ಥಳವಿಲ್ಲ, ಮನದೊಳಗೆ ಮುಕ್ತಿ ಬೇರೆಂದು ಸ್ಥಳವನ್ನು ಹುಡುಕಿಕೊಳ್ಳವನು ಎಡ್ಡಿಯವನು. ಹುಡುಕಾಡ್ತಾರಂತೆ ಮನಸ್ಸಲ್ಲೇ ಇರೋವಂಥ ಮುಕ್ತಿ. ಅದನ್ನೇ ಶ್ವಾಸ ಮೇಲೆ ಧ್ಯಾಸ ಇಟ್ಟು ಧ್ಯಾನ ಮಾಡಿ ನಿಮ್ಮನ್ನು ನೀವು ಯಾರು ಅಂತ ತಿಳ್ಕೊಂಡು ಮತ್ತು ಗುರುಜಿಯವರು ಹೇಳಿದ ಪ್ರಕಾರ ಮತ್ತು ಸ್ವಾಧ್ಯಾಯ ಮಾಡಿ ಸತ್ಸಂಗಗಳು ಮಾಡಿ ಇದೆಲ್ಲ ಮಾಡಿಕೊಂಡು ಆ ಮನಸ್ಸನ್ನು ಒಂದು ಕಡೆ ಲಗ್ನ ಮಾಡಿ ಇದು ಮಾಡಿದರೆ ಮುಕ್ತಿ ನಿಮ್ಮಲ್ಲೇ ಇದೆ, ನಿಮ್ಮ ಕಡೆನೇ ಸಿಗ್ತದೆ ಮುಕ್ತಿ. ಅದನ್ನು ಬೇರೆ ಎಲ್ಲೆಲ್ಲೋ ಹುಡುಕಾಡೋವರು ಎಡ್ಡಿ ಜನ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೇಗಿದೆ ಅಂತಂದರೆ ಇದು ಕುರಿಯನ್ನು ಕಂಕಳಿಟ್ಟುಕೊಂಡು ಕುರುಬ ಹುಡುಕಿದಂತೆ. ಕುರಿಯನ್ನು ಕಂಕಳೆಲ್ಲ ಇಟ್ಕೊಂಡ್ಬಿಟ್ಟು ಅಯ್ಯೋ ನನ್ನ ಕುರಿ ಎಲ್ಲೋಯ್ತು ನನ್ನ ಕುರಿ ಎಲ್ಲೋಯ್ತು ಅಂತ ಹುಡುಕಾಡ್ತಾ ಇದ್ದಾರಂತೆ ಕುರುಬರು. ಅದೇ ಥರ ಕುರಿಯನ್ನು ಕಂಕಳೆಲ್ಲ ಇಟ್ಕೊಂಡು ಹುಡುಕಿ ಅವರು ಸಮಯ ವೃಥ ಮಾಡಿ ಇನ್ನು ಆಗೋಯ್ತು ಏನೂ ಇಲ್ಲ ಲೈಫಲ್ಲಿ ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ, ನಿಮ್ಮಲ್ಲೇ ಇದ್ದಾರೆ, ನಿಮ್ಮಲ್ಲೇ ಮುಕ್ತಿ ಎಂಬವನು ಮುಕ್ತಿ ಎಂಬುದು ಎಲ್ಲೋ ಇಲ್ಲ, ಮುಕ್ತಿ ಎಂಬುದು ನಿಮ್ಮಲ್ಲೇ ಇದೆ. ಅದಕ್ಕೋಸ್ಕರ ಎಲ್ಲೆಲ್ಲೂ ಓಡಾಡೋಕ್ಕೆ ಹೋಗ್ಬೇಡ್ರಿ. ಅಡವಿ ತಿರುಗಲಿಲ್ಲ ಆಕಾಶದಲ್ಲಿಲ್ಲ, ಅಂದರೆ ಅಡವಿ ತಿರುಗಲಿಲ್ಲ ಆಕಾಶದಲ್ಲಿಲ್ಲ ಅವನಿ ತೀರ್ಥಯಾತ್ರ ಅಲ್ಲಿ ಇಲ್ಲ, ಅವನಿ ತೀರ್ಥಯಾತ್ರ ಅಲ್ಲಿ ಇಲ್ಲ. ಒಡಲು ಶುದ್ಧಿ ಮಾಡಿ ಒಡೆಯನ್ನು ನೋಡಿರಿ, ಒಡಲು ಶುದ್ಧಿ ಮಾಡಿ ಒಡೆಯನ್ನು ನೋಡಿರಿ ವಿಶ್ವದಾಭಿರಾಮ ವಿನುರವೇಮ. ವಿಶ್ವದಾಭಿರಾಮ ಕೇಳುವೇಮ. ಅಡವಿ ಅಂದರೆ ಕಾಡೆಲ್ಲ ತಿರುಗಿ ತಿರುಗಿ ಕಾಡಿಗೆ ಹೋಗಿ ನಾನು ಹಠಯೋಗಿನಿ ಆಗ್ತೀನಿ ಅಂತೇಳಿ ಕಾಡಲ್ಲಿ ಹೋಗಿ ತಪಸ್ಸು ಮಾಡ್ತಾರಂತೆ. ಏನು ಪ್ರಯೋಜನ ಬಂತು? ಕಾಡಲ್ಲಿ ತಪಸ್ಸು ಮಾಡಬೇಕಂತ ಹೋಗ್ತಾರೆ, ಆಕಾಶದಲ್ಲಿದ್ದಾರಂತ ಹುಡುಕ್ತಾರಂತೆ, ಎಲ್ಲೂ ಇಲ್ಲ. ಅವನಿ ಪೂರ್ತಿ ತೀರ್ಥಯಾತ್ರೆಗಳಂತೂ ಹೋಗಿ ತಿರುಗಿ ತಿರುಗಿ ಬರ್ತಾರೆ, ಅಲ್ಲೂ ನಿಮಗೇನೂ ಸಿಗೋದಿಲ್ಲ. ನಿಮ್ಮ ಒಡಲನ್ನು ನಿಮ್ಮ ಶರೀರವನ್ನು ಶುದ್ಧಿ ಮಾಡಿಕೊಂಡು, ಶರೀರವನ್ನು ಅಂತಂದರೆ ನೀರಲ್ಲಿ ಶುದ್ಧಿ ಮಾಡ್ತಾರೆ. ಆತ್ಮನ್ನು ಹೇಗೆ ಶುದ್ಧಿ ಮಾಡುವುದು, ಆತ್ಮವನ್ನು ಶುದ್ಧಿ ಮಾಡುವುದು ಹೇಗೆ ಅಂತಂದರೆ, ದೈವಭಕ್ತಿ ಇರೋರೆಲ್ಲರೂ ದೈವನಾಮ ಸಂಕೀರ್ತನ ಮಾಡಿ ಶುದ್ಧಿ ಮಾಡ್ಕೋಬೇಕು. ಧ್ಯಾನರು ಜ್ಞಾನರೆಲ್ಲರೂ ಆಧ್ಯಾತ್ಮಿಕವಾಗಿ ಧ್ಯಾನ ಮಾಡಿ ನಿರಂತರವೂ ನಿಮ್ಮಲ್ಲಿ ಇರುವಂತಹ ಆಲೋಚನೆಗಳೆಲ್ಲ ಕಟ್ಟುಬಿಟ್ಟು ಆಲೋಚನಾರಹಿತವಾಗಿ ಇದ್ದು ಜೀವನವನ್ನು ನೀವು ಇದು ಮಾಡಿದರೆ
ನಿಮ್ಮ ಒಡಲು ನಿಮ್ಮ ಹೃದಯದಲ್ಲಿನೇ ಆ ಒಡೆಯ ಅಂದರೆ ಪರಮಾತ್ಮ ಸಿಕ್ಕೇ ಸಿಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಈ ತಿರುಗಾಡಿದಕ್ಕಂತ ಹಠಯೋಗಿಗಳು, ಒಂದು ಯೋಗಿ ವಿಷಯ ನನಗೆ ಗೊತ್ತಾಗಿದೆ, ಯಾವತ್ತೂ ಮನಸ್ಸು ತನ್ನ ಇದರಲ್ಲಿಟ್ಟುಕೊಂಡು ಭಗವಂತನ ಮೇಲೆ ಬಾಧ್ಯತೆ ಹಾಕಿ, ಅಂದರೆ ದೇವರಲ್ಲಿ ನಮ್ಮಲ್ಲೇ ಇದ್ದಾರೆ ದೇವರು, ನಾವೇ ದೇವರು. ಇದೇ ರೀತಿ ಒಬ್ಬರು ಯಾರೋ ಒಬ್ಬ ಮುನೀಶ್ವರ ಏನು ಮಾಡಿದ್ದಾರೆ, ಹುಟ್ಟಿದಾಗಲಿಂದನೂ ಒಂದು 10 ವರ್ಷದ ಹುಡುಗನಿಂದನೂ ಕಾಡುಕೋಗಿ ಪರಮಾತ್ಮನ ಜಪ ಮಾಡಿ ತಪಸ್ಸು ಮಾಡಿ ಎಲ್ಲ ದಾಡಿ ಬೆಳೆಸ್ಕೊಂಡು ಎಷ್ಟೋ ವರ್ಷಗಳಿಂದನೂ ತಪಸ್ಸು ಮಾಡಿ ತಪಸ್ ಫಲ ಸಿಕ್ಕೋ ಸಮಯ ಬಂದಿದೆ. ಆ ಸಮಯಕ್ಕೆ ಇವರು ಅರಿಷಡ್ವಾದಿ ಗುಣಗಳಲ್ಲೆಲ್ಲದನ್ನು ಅರಿಕಟ್ಬಿಟ್ಟು ಯಾವುದೂ ಇಲ್ಲ, ಸಂಸಾರ ಸಾಗರ ಏನೂ ಇಲ್ಲದೇನೆ ಏನೂ ಬೇಡ ಅಂತ ತ್ಯಜಿಸ್ಬಿಟ್ಟು ಅವರು ತಪಸ್ಸು ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಿದ್ದರೆ ಅವರು ಪರಮಾತ್ಮ ಸಂತೋಷ ಪಡ್ತಾರೆ. ಮಹಾವಿಷ್ಣು, ಅಪ್ಪ ಈ ಹುಡುಗ ತುಂಬ ಎಂಥ ಸಣ್ಣ ವಯಸ್ಸಿಂದನೂ ನನ್ನಗೋಸ್ಕರ ತಪಸ್ಸು ಮಾಡಿದರೆ ಇವನು ಶರೀರ ಸಮೇತ ನನ್ನ ಜೊತೆಗೆ ಕರ್ಕೊತೀನಿ ಅಂತ ಪಾಪ ನಿರ್ಣಯ ಮಾಡಿಕೊಂಡಿದ್ದಾರೆ ಎಂಬ ಪರಮಾತ್ಮ. ಆದರೆ ಇವರಿಗೊಂದು ಕುದುರೆ ಸಿಕ್ತಂತೆ, ಒಂದು ಕುದುರೆ ಫ್ರೆಂಡ್ ಆಗಿದೆ ಈ ಯೋಗಿಗೆ, ಆ ಹಠಯೋಗಿಗೆ. ದಿನ ಆಗಲೂ ಸ್ನಾನಕ್ಕೆ ಹೋಗುವಾಗ ಕುದುರೆ ತನ್ನ ಹಿಂದೆಯೇ ಬರುತ್ತಂತೆ. ದಿನ ಸ್ನಾನ ಅದನ್ನು ಸ್ನಾನ ಮಾಡುತ್ತೆ ಇವ್ರ ಜೊತೆಗೇ ಬರೋದು. ಆವಾಗ ಕುದುರೆ ಮೇಲೆ ತುಂಬ ಪ್ರೀತಿ ಬಂದುಬಿಟ್ಟಿದೆ ಅವರಿಗೆ, ಆ ಕುದುರೆ ಮೇಲೆ ತುಂಬ ಆಸೆ ಆಗಿದೆ. ಇಬ್ಬರೂ ಕೂತ್ಕೊಂಡು ಜಪ, ಅದನ್ನು ಕುದುರೆನೂ ಕೂತ್ಕೊಂಡ್ಬಿಡುತ್ತಂತೆ ಇವ್ರ ಜೊತೆಗೇ ಧ್ಯಾನಕ್ಕೆ ಜಪಕ್ಕೆ. ಈ ಥರ ಆಯಿತು. ಇನ್ನು ಇವರು ಹೋಗೋ ಸಮಯ ಬರ್ತಾ ಇದೆ, ಅವ್ರಿಗೆ ಪರಮಾತ್ಮ ಲಭ್ಯವಾಗುವಂಥ ಸಮಯ ಬಂದಿದೆ. ಆದರೂ ಇವರ ಮನಸ್ಸು ಇಷ್ಟು ದಿನ ಪರಮಾತ್ಮನ ಮೇಲೆ ಇಟ್ಟು ಮಾಡಿದರು, ಇವಾಗ ಯಾರ ಕಡೆ ಬಂದಿದೆ? ಕುದುರೆ ಮೇಲೆ. ಯಾಕಂದರೆ ಕುದುರೆ ಬಸ್ರಿ ಅಂತೆ ಪಾಪ. ಅಯ್ಯೋ ನನ್ನ ಕುದುರೆ ಬಸ್ರಿ ಇದೆ, ನನ್ನ ಕುದುರೆನ ಬಿಟ್ಟೆ ಹೆಂಗಪ್ಪ ಹೋಗು, ನಾ ಹೆಂಗೋಗ್ಲಿ ಹೇಗೋಗ್ಲಿ ಅಂತ. ಆ ಹೋಗೋ ಸಮಯದಲ್ಲಿ ಇನ್ನೇನು ಬಂದಿದೆ ಪರಮಾತ್ಮ, ಅವರು ಪುಷ್ಪಕ ವಿಮಾನ ತಗೊಂಬಂದು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಇವರು ಹೋಗ್ತಾ ಇದ್ದಾರೆ, ಹೋಗ್ಬೇಕನ್ನ ಪ್ರಾಣ ಬಿಟ್ಟು ಹೋಗಲೇಬೇಕು, ಸಮಯ ಬಂದಿದೆ. ಆದರೆ ಹೋಗೋ ಸಮಯದಲ್ಲಿ ನನ್ನ ಕುದುರೆ ನನ್ನ ಕುದುರೆ ನನ್ನ ಕುದುರೆ ಅಂತ ಆತ್ಮ ಎಲ್ಲ ತನ್ನ ಮನಸ್ಸೆಲ್ಲ ಕುದುರೆ ಮೇಲೆ ಇಟ್ಕೊಂಡು ಶರೀರ ಮಾತ್ರ ಹೋಗುತ್ತೆ ಅಲ್ಲಿಗೆ. ಏನು ಪ್ರಯೋಜನ ಬಂತು? ಅಲ್ಲಿಗೆ ಹೋಗಿ ಮಹಾವಿಷ್ಣು ಅಂತ ಅಲ್ಲಿಗೆ ಹೋಗಿ ಎಲ್ಲ ರಿಸಲ್ಟ್ ನೋಡಿದರೆ ಅಯ್ಯಯ್ಯೋ ಜಲ್ಲಿಡಿಯಲ್ಲಿ ನೀರೆತ್ತಿದ್ದಂಗೆ ಆಯ್ತಲ್ಲ ಈ ಹುಡುಗನ ಕೆಲಸ ನೋಡ್ರಿ, ಸಣ್ಣ ಮಗುವಿಂದ ಬಂದುಬಿಟ್ಟು ತಪಸ್ಸು ಮಾಡಿ ಇವಾಗ ಆ ನಮ್ಮ ಅವ್ರಿಗೆ ಒಳ್ಳೆಯ ಸ್ಥಾನ ಸಿಕ್ಕೋ ಸಮಯದಲ್ಲಿ ಆತ್ಮ ಚಂಚಲವಾಗಿ ಇನ್ನೊಂದು ಕಡೆ ಆ ಕುದುರೆ ಮೇಲೆ ಇಟ್ಕೊಂಡು ಬಂದಿದ್ದಾರೆ. ಇನ್ನೇನು ಪ್ರಯೋಜನವಿಲ್ಲ, ತಾನು ಮಾಡಿದ್ದೇ ತಾನು, ತಾನು ಮಾಡಿದ್ದು ನಾವೇನು ಮಾಡ್ತೀವಿ ಅದನ್ನು ನಾವೇ ಅನುಭವಿಸಬೇಕು ಅಂತ. ಅದಕ್ಕೋಸ್ಕರ ಇನ್ನೇನು ಮಾಡಿದ್ದಾರೆ, ಮತ್ತೆ ಆ ಕುದುರೆ ಹೊಟ್ಟೆ ಒಳಗೆ ಇರುವಂಥ ಆ ಕುದುರೆ ಮರಿಗೆ ಹಾಕ್ಬಿಟ್ಟಿದ್ದಾರೆ ಈ ಅಪ್ಪನ ಪ್ರಾಣ. ಆವಾಗ ಮತ್ತೆ ಕುದುರೆಯಾಗಿ ಬಾಳಿ ಕುದುರೆಯಾಗಿ ಹುಟ್ಟುಬಿಟ್ಟು ತಾನು ಮತ್ತೆ ಆ ಪೂರ್ವ ಜನ್ಮ ನೆನಪಿಟ್ಟುಕೊಂಡು ನಾನೆಂಥ ಕೆಲಸ ಮಾಡಿದ್ದೀನಿ, ಇಷ್ಟು ವರ್ಷ ಮಾಡಿನು, ಈ ಭಯ ಈ ಪ್ರೀತಿ ವಿಶ್ವಾಸ ಇದರಿಂದನೂ ನಾನು ಎಷ್ಟು ಹಠ ಈಗಾಗ್ಬಿಟ್ಟಿದ್ದೀನಿ, ಆಗೋಯ್ತು ನನ್ನ ಜನ್ಮ ಅಂಥೇಳಿ ಮತ್ತೆ ಅವರು ತಪಸ್ಸು ಮಾಡಿ ಕುದುರೆ ರೂಪದಲ್ಲಿನೇ ಆಮೇಲೆ ಹೋದ್ರಂತೆ. ಆ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಪ್ರಯೋಜನವೇನು ಬಂತು? ಅದಕ್ಕೆ ಹೇಳಿದ್ದಾರೆ, ಕಾಡಲ್ಲಿ ಇಲ್ಲ ದೇವರು, ಆಕಾಶದಲ್ಲಿ ಇಲ್ಲ, ತೀರ್ಥಯಾತ್ರೆಗೆ ಹೋಗಿದ್ರೇನಿಲ್ಲ, ನಿನ್ನ ಮನಸ್ಸಲ್ಲೇ ಇದ್ದಾರೆ. ನಿನ್ನ ಮನಸ್ಸನ್ನು ಲಗ್ನ ಮಾಡಿಕೊಂಡು ನೀವು ಪೂಜೆ ನೀವು ಇದ್ದರೆ ನಿಮಗೆ ಒಳ್ಳೆಯ ಇದು ಆಗುತ್ತೆ, ನಿಮ್ಮ ಲೈಫು ಚೆನ್ನಾಗಿರುತ್ತೆ ಅಂಥೇಳಿ ಇದು ಮಾಡಿದ್ದಾರೆ. ಮತ್ತು ಇವತ್ತಿಗೆ ಈ ಎಪಿಸೋಡು ಇವತ್ತಿಗಾಗಿದೆ. ನನಗೆ ಅವಕಾಶ ನೀಡಿರೋ ಅಂಥ ಪಿ ಎಮ್ ಸಿ ಕನ್ನಡ ಚಾನಲ್ ಅವರಿಗೆ, ಮತ್ತು ನಮ್ಮ ಗುರುಗಳಾಗಿರೋ ಅಂಥ ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿ ಅವರಿಗೆ, ಮತ್ತು ವಿಶ್ವದಲ್ಲಿರೋ ಅಂಥ ನಮ್ಮ ಕನ್ನಡ ಬಾಂಧವರಿಗೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ ಮಾಡ್ತಾ ಇದ್ದೀನಿ. ದಯವಿಟ್ಟು ಪಿ ಎಮ್ ಸಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ ಪಿ ಎಮ್ ಸಿ, ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.